ಭಾನುಸಪ್ತಮಿ. ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನದ ನೀರಿಗೆ ಗಂಗಾಜಲವನ್ನು ಬೆರೆಸಿ ಸ್ನಾನವನ್ನು ಮಾಡಿ, ಪೂಜಾ ಕೋಣೆಯನ್ನು ಶುದ್ಧಗೊಳಿಸಿ ಮತ್ತು ಸಿಂಗರಿಸಿ, ಮನೆಯ ಪ್ರವೇಶ ದ್ವಾರದ ಮುಂದೆ ರಂಗೋಲಿಯನ್ನು ಹಾಕಿ, ಸಗಣಿ ಉಂಡೆಯನ್ನು ರಂಗೋಲಿಯ ಮಧ್ಯ ಇಡಿ, ಭಗವಾನ್ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ, ಭಗವಾನ್ ಸೂರ್ಯನ ವಿಗ್ರಹವನ್ನು ಪೂಜಾ ಕೋಣೆಯಲ್ಲಿ ಇಡಿ, ಭಗವಾನ್ ಸೂರ್ಯನಿಗೆ ಹೂವನ್ನು ಅರ್ಪಿಸಿ, ತುಪ್ಪದ ದೀಪವನ್ನು ಹಚ್ಚಿರಿ, ತೇಯ್ದ ಗಂಧವನ್ನು ಭಗವಾನ್ ಸೂರ್ಯನಿಗೆ ಅರ್ಪಿಸಿ. ಈ ದಿನ ಉಪವಾಸ ಆಚರಿಸುವ ಭಕ್ತರು ಬರೀ ಹಣ್ಣನ್ನು ಮಾತ್ರ ಸೇವಿಸಬೇಕು. ಭಗವಾನ್ ಸೂರ್ಯನ ಅನುಗ್ರಹದಿಂದ ಈ ದಿನ ಉಪವಾಸ ಆಚರಿಸುವ ಭಕ್ತರ ಬದುಕಿನ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ದೊರಕುತ್ತದೆ ಎಂಬ ನಂಬಿಕೆಯಿದೆ. ಭಾನುಸಪ್ತಮಿಯ ಹಾರ್ದಿಕ ಶುಭಾಶಯಗಳು.